ಸರಿಯಾಗಿ 10 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಬೂಡು ಬುಡುಕಿ ಟೀಮ್ ಬೀಡು ಬಿಟ್ಟಿತ್ತು, ಮಾಡಬಾರ್ದ ಅನಾಚಾರಗಳನ್ನ ಮಾಡಿಬಿಟ್ಟಿತ್ತು. ಇದೀಗ ಮತ್ತೆ ಬೆಂಗಳೂರಿಗೆ ಬಂದಿದೆ ಬೂಡು ಬುಡುಕಿ ಟೀಮ್. ಏನ್ ಮಾಡ್ತಿದೆ ನೋಡಿ. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಬುಡುಬುಡಿಕೆ ನುಡಿಯುವ ಜನರು ಬರೋದನ್ನ ನೋಡಿರ್ತೀವಿ. ಮುಂದಾಗುವ ಅನಾಹುತಗಳ ಬಗ್ಗೆ ಶಕುನ ನುಡಿತಾರೆ ಅನ್ನೋದು ನಂಬಿಕೆ. ಇತ್ತೀಚೆಗೆ ಬೆಂಗಳೂರಲ್ಲೂ ಬುಡುಬುಡಿಕೆ ವೇಷಧರಿಸಿ ಕೆಲವರು ಮಹಿಳೆಯರನ್ನ ವಂಚಿಸಿ ಮಕ್ಮಳ್ ಟೋಪಿ ಹಾಕಲು ಮುಂದಾಗಿದ್ದಾರೆ. ಅಂಥದ್ದೇ ಪ್ರಕರಣ ನಗರದ ಕೊತ್ತನೂರು ಬಳಿಯ ಗುಬ್ಬಿಯಲ್ಲಿ ನಡೆದಿದೆ. ಮಣ್ಣಿನ ಮಡಿಕೆ ನೀಡಿ ಬಂಗಾರದ ಓಲೆ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ನಿನ್ನೆ ಬೆಳಗ್ಗೆ ಎಂದಿನಂತೆ ಶಕುಂತಲಾ ಮನೆ ಕೆಲಸದಲ್ಲಿ ತೊಡಗಿದ್ರು. ಅದೇ ವೇಳೆಗೆ ಮನೆ ಮುಂದೆ ಬಂದ ಬುಡುಬುಡಿಕೆ ವೇಷಧಾರಿ, ನಿನ್ನ ಗಂಡನಿಗೆ ಗಂಡಾಂತರವಿದೆ, 9 ದಿನದಲ್ಲಿ ಸಾಯುತ್ತಾನೆ, ಆತನ ಸಾವನ್ನ ತಡೆಯಬೇಕಾದ್ರೆ ಪೂಜೆ ಮಾಡಬೇಕು ಅಂದಿದ್ನಂತೆ. ಮೈಮೇಲಿನ ಆಭರಣ ತೆಗೆದು ಈ ಹೊಸ ಮಡಿಕೆಗೆ ಹಾಕುವಂತ ಹೇಳಿದ್ನಂತೆ. ಬುಡುಬುಡಿಕೆ ಮಾತು ನಂಬಿದ ಶಕುಂತಲಾ ಕಿವಿಯೋಲೆ ತೆಗೆದು ಮಡಿಕೆಯೊಳಗೆ ಹಾಕಿ ಮೋಸ ಹೋಗಿದ್ದಾರೆ. ಎಕ್ಸೆಂಟ್ ಆಗಿ ತೀರ್ಕೊಂಡು ಹೋಗ್ತಾರ, ಪೂಜೆ ಮಾಡಿಸ್ಬೇಕು ಅಂತ ಹೇಳ್ದಾತ. ಅದಕ್ಕೆ ನಾನೇನು ಇಲ್ಲದೆ ಏನು ಮಾಡಬೇಕು ಅಂತ ಕೇಳಿದ್ದೆ. ಇಲ್ಲ ನಾನು ಹೇಳ್ತೀನಿ, ಪೂಜೆ ಮಾಡು ಅಂತ. ಸರಿ ಅಂತ ಹೇಳಿದೆ. ಒಂದು 700 ರೂಪಾಯಿ ಕೊಟ್ಟಿನಿ. ಆದಾಗ 700 ರೂಪಾಯಿ ಕೊಟ್ಟು ಕಾಸಿ ಆಮೇಲೆ ಏನು ಹೇಳ್ದೆ, ನಿನ್ನ ಕಿವಿಯಲ್ಲಿ ಹೋಲಿ ಇದೆಲ್ಲ ಹೋಲಿ ಬಿಚ್ಚ ಇದರಲ್ಲಿ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ದ. ಕಿವಿಯೋಲೆ ತೆಗೆದು ಮಡಿಕೆ ಒಳಗೆ ಹಾಕಿದ್ಮೇಲೆ ಕಣ್ಮುಚ್ಚು ಕೂರುವಂತೆ ಹೇಳಿದ್ನಂತೆ. ಬುಡುಬುಡಿಕೆ ವೇಷಧಾರಿ ಮಡಿಕೆಗೆ ಬಟ್ಟೆ ಕಟ್ಟಿ ದಾರ ಸುತ್ತಿ ನಿನ್ನ ಗಂಡ ಮನೆಗೆ ಬಂದ ಮೇಲೆ ಪೂಜೆ ಮಾಡಿ ಓಪನ್ ಮಾಡಿ ಅಂತ ಹೇಳಿ ಹೊರಟು ಹೋಗಿದ್ದಾನೆ. ಶಕುಂತಲಾ ಗಂಡ ಮನೆಗೆ ಬಂದಾಗ ಮಡಿಕೆ ಓಪನ್ ಮಾಡಿ ನೋಡಿದ್ದು ಮಡಿಕೆಯಲ್ಲಿ ಹಾಕಿದ್ದ ಚಿನ್ನದ ಓಲೆ ಕಣ್ಮರೆಯಾಗಿತ್ತು. ಪೂಜೆ ಮಾಡಿಬಿಟ್ಟು ಇದನ್ನ ಓಪನ್ ಮಾಡಿ ನಿಮ್ದು ಏನೇನು ಕಷ್ಟ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಅವನಲ್ಲಿಂದ ಹೊರಡ್ತಾನೆ. ಆ ಪ್ರಕಾರವಾಗಿ ಆ ಲೇಡಿ ಸಂಜೆ ಟೈಮಲ್ಲಿ ಗಂಡ ಮನೆಗೆ ಬಂದ ಮೇಲೆ ಪೂಜೆ ಮಾಡಿಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದಾಗ ಒಳಗಡೆ ಕಿವಿ ಓಲೆ ಮಿಸ್ಸಿಂಗ್ ಇರುತ್ತೆ. ಸೊ ಈ ಬೇಸಿಸ್ ಮೇಲೆ ಅವ್ರು ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವೀಗ FIR ಮಾಡಿದೀವಿ. ಅವರು ಮೂಲತಃ ನಾರ್ತ್ ಕರ್ನಾಟಕ ನಿವಾಸಿಯಾಗಿರ್ತಾರೆ ವಿಕ್ಟಿಮ್ಸ್, ಮತ್ತೆ ಅವ್ರು ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಇನ್ವೆಸ್ಟಿಗೇಷನ್. ಚಿನ್ನದ ಓಲೆ ನಾಪತ್ತೆ ಆದ್ಮೇಲೆ ಬುಡುಬುಡಿಕೆ ಅವನ ಪತ್ತೆಗೆ ಹುಡುಕಾಟ ನಡೆಸಿ ಎಲ್ಲಿಯೂ ಪತ್ತೆ ಆಗಿಲ್ಲ. ವಂಚನೆ ಆಗಿರುವ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೊತ್ನೂರು ಪೊಲೀಸರು ಬುಡುಬುಡಿಕೆ ವೇಷಧಾರಿ ವಂಚಕನಿಗೆ ಶೋಧ ನಡೆಸುತ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, News 18. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.